हाय फ्रेंड्स, एण्णेयुक्त आहार सेविसिद बळिक ई टिप्स गळन्नु अनुसरिसि नोडि। एण्णेयुक्त आहारवन्नु मक्कळु मात्रवल्ल दोड्डवरु कूड इष्टपडुत्तारे। इदन्नु सेविसिदरे आरोग्य हाळागुत्तदे एंदु तिळिदरु केलवरु अदन्ने हेच्चु सेविसुत्तारे। अंतवरु ई एण्णेयुक्त आहार सेविसिद बळिक ಏನನ್ನು ಮಾಡಬಾರದು, ಏನನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಿ। ಎಣ್ಣೆಯುಕ್ತ ಆಹಾರ ಸೇವಿಸಿದ ಬಳಿಕ ಇವುಗಳನ್ನು ಮಾಡಬಾರದು। ಎಣ್ಣೆಯುಕ್ತ ಆಹಾರ ಸೇವಿಸಿದ ಬಳಿಕ ಐಸ್ ಕ್ರೀಮ್, ಕೋಲ್ಡ್ ಜ್ಯೂಸ್ ಗಳಂತಹ ತಣ್ಣನೆಯ ಆಹಾರವನ್ನು ಸೇವಿಸಬಾರದು। ಇದರಿಂದ ಆಹಾರ ಜೀರ್ಣವಾಗಲು ಕಷ್ಟವಾಗುತ್ತದೆ। ಇದರಿಂದ ಯಕೃತ್ತು ಹೊಟ್ಟೆ ಮತ್ತು ಕರುಳಿನ ಮೇಲೆ ಪರಿಣಾಮ ಬೀರುತ್ತದೆ, ಹೊಟ್ಟೆ ಉಬ್ಬಿಕೊಳ್ಳುತ್ತದೆ। ಎಣ್ಣೆಯುಕ್ತ ಆಹಾರ ಸೇವಿಸಿದ ಬಳಿಕ ನಿದ್ರೆ ಕೂಡ ಮಾಡಬಾರದು। ಇದರಿಂದ ಕೂಡ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಹಾಗೂ ದೇಹದಲ್ಲಿ ಕೊಬ್ಬಿನಂಶ ಹೆಚ್ಚಾಗಿ ತೂಕ ಹೆಚ್ಚಾಗುತ್ತದೆ। ಎಣ್ಣೆಯುಕ್ತ ಆಹಾರ ಸೇವಿಸಿದ ಬಳಿಕ ಇವುಗಳನ್ನು ತಪ್ಪದೇ ಮಾಡಿ। ಎಣ್ಣೆಯುಕ್ತ ಆಹಾರವನ್ನು ಸೇವಿಸಿದ ಬಳಿಕ ಸರಿಯಾಗಿ ನೀರು ಕುಡಿಯಿರಿ। ಇದರಿಂದ ತಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ। ತ್ಯಾಜ್ಯ ಉತ್ಪನ್ನಗಳು ದೇಹದಿಂದ ಹೊರಹೋಗುತ್ತವೆ ಮತ್ತು ಮಲಬದ್ಧತೆ ಕೂಡ ಇದರಿಂದ ನಿವಾರಣೆಯಾಗುತ್ತದೆ। ಇನ್ನು ನಿಂಬೆ ರಸವನ್ನು ಮಿಶ್ರಣ ಮಾಡಿ ನೀರಿನಲ್ಲಿ ನೀರನ್ನು ಸೇವಿಸಬೇಕು। ಇದರಿಂದ ಕೊಬ್ಬಿನಂಶ ಕರಗುತ್ತದೆ, ಎಣ್ಣೆಯುಕ್ತ ಆಹಾರ ಸೇವನೆಯಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸುತ್ತದೆ। ಫ್ರೆಂಡ್ಸ್, ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।